ಹಲೋ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಅರ್ಲಿ ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡ್ಬೋದು ಇವಾಗ ಸಮಯ ಒಂದು ಐದೂವರೆ ಆಗಿದೆ ಫುಲ್ ಕತ್ಲು ಕತ್ಲು ಥರ ಆಗಿದೆ ನೋಡ್ಬೋದು ಟೈಮ್ ನೋಡ್ಬೋದು ಕರೆಕ್ಟಾಗಿ ಒಂದು ನಿಮಿಷ ಇದೆ ಐದುವರೆಗೆ ಅಂದರೆ ಐದುವರೆ ಆಗಿದೆ ಅಂತಲೇ ಅಂದ್ಕೊಳ್ಳಿ ಸೊ ಐದುವರೆ ಆಗ್ತಿದ್ದಂಗೆ ಐದುವರೆ ನಾಲ್ಕು ಗಂಟೆಯಿಂದಲೇ ಶುರು ಮಾಡಿಬಿಡ್ತಾನ ಇವನು ಅಲಾರಾಮ್ ಒಡಗೀತ ಬಿಡುತ್ತೋ ಇವ್ರು ಮಾತ್ರ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಹಾಸಿಗೆ ಮೇಲೆ ಬಂದುಬಿಟ್ಟು ಕೊಯ್ಯ 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 ಅಂತ ಶುರು ಮಾಡಿಬಿಡ್ತಾನೆ ರಾಗ ಸೊ ಅವಾಗ ನಿದ್ದೆ ಹೋಗೋಕ್ಕಾಗಲ್ಲ ಅವ್ರನ್ನ ಅಲಾರಾಮ್ ಅಂದರೆ ಆಫ್ ಮಾಡಿಬಿಟ್ಟು ಮಲ್ಕೊಂಬಿಡ್ಬೋದು ಇವ್ನ ಆಫ್ ಮಾಡೋಕ್ಕಾಗಲ್ಲ ಸೊ ಇವ್ನಿಗೆ ಬೆಳಗ್ಗೆ ಸ್ವಲ್ಪ ಏನಾರು ಅವ್ನು ಕೊಟ್ಬಿಟ್ಟು ಮೇಲೆ ಅಷ್ಟೊತ್ತಿಗೆ ವಾಕಿಂಗ್ ಕರ್ಕೊಂಡು ಹೋಗಬೇಕಾಗತ್ತೆ ಯಾಕಂದರೆ ಬೇಬಿ ಆಗಿರೋದ್ರಿಂದ ಎಲ್ಲ ಹೊಟ್ಟೆ ಹರ್ಸ್ಕೊಂಡಿರುತ್ತೆ ಸೊ ಅದಕ್ಕೆ ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಏನಾದ್ರು ಫೀಡ್ ಮಾಡಬೇಕಾಗುತ್ತೆ ಸೊ ಫೀಡ್ ಮಾಡಿಬಿಟ್ಟು ಮೇಲೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅವ್ನೇನೂ ಏನಾದ್ರು ಮಂಗಿದ್ರೆ ಮಾಡ್ಕೊತಾನೆ ಸೊ ಮೇಲೆ ಟೆರೆಸ್ಗೆ ಕರ್ಕೊಂಡು ಹೋಗ್ಬಿಟ್ಟು ವಾಕಿಂಗ್ ಬಿಟ್ಬಿಟ್ರೆ ಮುಗೀತು ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದಿರೋದ್ರಿಂದ ನೋಡ್ಬೋದು ನಮ್ಮ ಮನೆ ಸರೌಂಡಿಂಗ್ ನೋಡ್ಸ್ತಾಯಿದ್ದೀನಿ ಮನೆ ಸರೌಂಡಿಂಗೇ ಅಂತಲ್ಲ ಯಾರ ಮನೆ ಸರೌಂಡಿಂಗೇ ಆಗಲಿ ಇಷ್ಟು ಬೆಳಗಿನ ಜಾವ ನೀವು ಅಷ್ಟೊತ್ತಿಗೆ ಮೇಲೆ ಹೋಗಿದ್ದೀರ ಅಂತಂದರೆ ಫುಲ್ ಖಾಲಿ ಕಲಿ ಹೊಡಿತಾ ಇರುತ್ತೆ ಫುಲ್ ಒಂಥರ ಪ್ರಶಾಂತವಾಗಿರುತ್ತೆ ಪಿ ಒಂದು ಪಿನ್ನ ಬಿದ್ದರೂ ಕೂಡ ಆ ಪಿನ್ನ ಸೌಂಡ್ ಕೂಡ ನಿಮಗೆ ಕೇಳಿಸುತ್ತೆ ಅಷ್ಟು ನಿಶ್ಶಬ್ದವಾಗಿರುತ್ತೆ ಆ ಮಾರ್ನಿಂಗ್ ಅಟ್ಮಾಸ್ಫಿಯರ್ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಮಾರ್ನಿಂಗು ನೋಡ್ಬೋದು ಸಣ್ಣ ಬರೋಕ್ಕಿಂತ ಮುಂಚೆ ಯಾವ ರೀತಿ ಸೂರ್ಯನ ಕಿರಣಗಳು ಎಲ್ಲ ಜಾಗ ಬಿಡಿ ಜಾಗ ಬಿಡಿ ನಮ್ಮ ಬಾಸ್ ಬರ್ತಿದ್ದಾರೆ ಅಂತ ಫುಲ್ ಆ ಥರ ಸೌಂಡ್ ಬರೋ ಥರ ಈ ವ್ಯೂ ಅಂತೂ ಮಸ್ತ್ ಇತ್ತು ನಮ್ಮ ಮನೆ ಸರೌಂಡಿಂಗ್ ಫುಲ್ಲು ಆಲ್ಮೋಸ್ಟ್ ಎಲ್ಲನೂ ಫುಲ್ಲು ಲೈಕ್ ಗೋಲ್ಡಿಶ್ ಕಲರ್ ಆಗಿಬಿಟ್ಟಿತ್ತು ಸ್ಕೈ ಕೂಡ ಅಷ್ಟೇ ಬ್ರೈಟಾಗಿ ಗೋಲ್ಡಾಗಿ ಕಾಣಿಸ್ತಾ ಇತ್ತು ಸನ್ ಬರ್ತಿದೆ ಅನ್ನೋದಕ್ಕೆ ಒಂಥರ ಇದೇ ಸನ್ ಬರೋದಕ್ಕಿಂತ ಮುಂಚೆ ಇದೇ ತುಂಬ ಫುಲ್ ಜೋಶು ಖುಷಿ ಎಲ್ಲ ಕೊಟ್ಬಿಡುತ್ತೆ ಮಾರ್ನಿಂಗ್ ಸನ್ರೈಸ್ಗಿಂತ ಈ ಥರ ಬರೋಕ್ಕಿಂತ ಮುಂಚೆ ಈ ಥರ ವ್ಯೂ ಬರುತ್ತಲ್ಲ ಇದಂತೂ ಮಸ್ಟ್ ಇರುತ್ತೆ ಫುಲ್ಲು ಸರೌಂಡಿಂಗ್ ಎಲ್ಲ ಗೋಲ್ಡನ್ ಕಲರ್ ಆಗೋಗಿತ್ತು ನೈಟೆಲ್ಲ ಮಳೆ ಮಳೆ ಬಿದ್ದಿತ್ತು ಬೆಳಗಿನ ಜಾವ ನಾನು ಎದ್ದಾಗೂ ಐದು ಗಂಟೆಗೆ ಮಳೆ ಬೀಳ್ತಾನೆ ಇತ್ತು ಸೊ ನೋಡ್ಬೋದು ನಾನು ಲಾಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ದಿನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡೇ ಇದು ಸೊ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಥರ ಕೂಡ ಬಂದ್ಬಿಟ್ಟಿತ್ತು ನನಗಂತೂ ಫುಲ್ ನೋಡಿ ಖುಷಿ ರಾಮ್ ಅದು ಯಾವ ರೀತಿ ಬಂದಿತ್ತು ಅಂದರೆ ನಮ್ಮ ಮನೆ ಏನಿದೆ ಅದು ಕರೆಕ್ಟಾಗಿ ನಮ್ಮ ಮನೆಗೆ ಆರ್ಚ್ ಶೇಪ್ ಥರ ಬಂದಿತ್ತು ಒಳ್ಳೆ ಒಳ್ಳೆ ಕಿಡಿಟ ಥರ ಬಂದಿತ್ತು ಕ್ಲೀನಾಗಿ ಆ ಕಡೆ ಸ್ಟಾರ್ಟಾಗಿ ಈ ಕಡೆ ಎಂಡಾಗಿ ಒಳ್ಳೆ ಕಿಡಿಟ ಥರ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಎರಡ್ರೇ ಎರಡ ರೇಂಬು ಬಂದಿತ್ತು ನೀವು ಆ ಕಡೆ ನೋಡಿದ್ರೆ ಸ್ಲೈಟಾಗಿ ಇನ್ನೊಂದು ಬಂದಿತ್ತು ಸೊ ಮೇಲೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಫಸ್ಟು ಬ್ರಷ್ ಮಾಡಿಬಿಡ್ತೀನಿ ಸೊ ಬ್ರಷ್ ಮಾಡಿದ್ಮೇಲೆ ಫಸ್ಟ್ ನಾನು ಬರೋದು ಬೆಡ್ ಕ್ಲೀನ್ ಮಾಡೋಕ್ಕೆ ಯಾಕಂದರೆ ಬೆಳಗ್ಗೆ ಎದ್ದಿತ್ತು ಹಾಗೆ ಬಿಟ್ಟು ಹೋಗಿರ್ತೀನಲ್ಲ ಫಸ್ಟು ಒಂದು ಐದು ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು ಬೆಡ್ ಆರಾಮಾಗಿ ಕ್ಲೀನ್ ಆಗೋಗ್ಬಿಡುತ್ತೆ ಸೊ ಇವಾಗ ನಾವೆಲ್ಲೋ ಹೊರಗಡೆ ಹೋಗಿ ಬಂದಿರ್ತೀರಿ ಏನೋ ಟೆನ್ಷನ್ ಇರುತ್ತೆ ಇಲ್ಲ ಏನೋ ಒಂದು ಮೈಂಡ್ ಅಪ್ಸೆಟ್ ಮಾಡ್ಕೊಂಡು ಇಲ್ಲ ಏನೋ ಒಂದು ಟೆನ್ಷನಿಂದ ಆಚೆಯಿಂದ ಬಂದಿರ್ತೀರಿ ಬಂದಾಗ ರೂಮ್ ನೋಡಿದಾಗ ಮಲ್ಕೊಳೋ ಥರ ಇರಬೇಕು ಇನ್ನೂ ಮಲ್ಕೊಂಡು ಒಂದು ಎರಡು ಅವರ್ ರೆಸ್ಟ್ ಮಾಡಬೇಕು ಅನ್ನೋ ಥರ ಬೇಕು ಇಲ್ಲ ಅಲ್ಲೇ ಬಟ್ಟೆಗಳಾಕಿ ಇಲ್ಲ ಹಾಸಿಗೆಯಲ್ಲೇ ಒಟ್ಟು ಒಟ್ಟಾರೆ ಆಗಿದ್ರು ಒಂಥರ ಮೈಂಡ್ ಎಲ್ಲ ಕಚ ಕಚ ಅಂತ ಇರುತ್ತೆ ಬೆಡ್ ಕೂಡ ಹಂಗೆ ಕಚ ಕಚ ಅಂತ ಇರುತ್ತೆ ಅದೇ ಥರ ಒಂದು ಐದು ನಿಮಿಷ ಸ್ಪೆಂಡ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಬೆಡ್ ನೋಡ್ತಿದ್ದಂಗೆ ಅಯ್ಯೋ ಮಲ್ಕೊಂಡಿ ಇನ್ನೊಂದು ಸ್ವಲ್ಪ ಟ್ರೆಸ್ಟ್ ಮಾಡಬೇಕು ಅನಿಸ್ಬೇಕು ಆ ಥರ ಇರಬೇಕು ಬೇಕಂದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಬೆಡ್ ಕ್ಲೀನಾಗಿದ್ದಾಗ ಹೊರಗಡೆಯಿಂದ ಬಂದ ಮಲಗೋಕ್ಕೂ ಹೊರಗಡೆಯಿಂದ ಬಂದಾಗ ಬೆಡ್ಡೆಲ್ಲ ಗಜಿಬಿಜಿ ಆದಾಗ ನಮ್ಮ ಮೈಂಡ್ ಹೆಂಗಿರುತ್ತೆ ಅಂತಂದ್ಬಿಟ್ಟು ಬೆಡ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಫಸ್ಟ್ ನಮ್ಮ ಮಾರ್ನಿಂಗ್ ಮಾಡಬೇಕಾಗಿರೋ ರೊಟೀನ್ ಕೆಲಸ ಏನು ಅಂತಂದರೆ ಹಾಲಲ್ಲಿರೋ ಟೇಬಲ್ನ ಕ್ಲೀನ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಮೇಲೆ ಇರೋದನ್ನು ಬಾಗಿಲು ತೆಗ್ದಿರ್ತಿರವಲ್ಲ ತುಂಬ ಧೂಳು ಬಂದು ದಿನ ಕ್ಲೀನ್ ಮಾಡೋದಲ್ಲ ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ಸಂಜೆ ಕೂಡ ಕ್ಲೀನ್ ಮಾಡಬೇಕು ಆ ಥರ ಧೂಳು ಬಂದು ಕೂತ್ಕೊಂಬಿಡುತ್ತೆ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮಮ್ಮ ಇವತ್ತು ವಾಂಗಿ ಭಾತ್ ಮಾಡ್ತಿದ್ದೀನಿ ಅಂತಂದರು ಸೊ ವಾಂಗಿ ಭಾತ್ ಪೌಡ್ರ್ ಖಾಲಿ ಆಗಿತ್ತು ಹೋಗಿ ಅಂತಂದರು ಸೊ ಹೋಗಿ ತೊಗೊಂಡ್ಬರಕ್ಕೆ ಹೋಗೋದೇ ಇವಾಗ ನಮ್ಮಮ್ಮ ವಾಂಗಿ ಭಾತ್ ಯಾವ ರೀತಿ ಮಾಡ್ತಾರನ್ನೋ ರೆಸಿಪಿ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ಅವ್ರು ವಾಂಗಿ ಮಾಡ್ತಾರೆ ಇಲ್ಲಿ ವಾಂಗಿ ಭಾತ ಚಿತ್ರಾನ್ನ ಪುಳಿಯೋಗ್ರೆ ಈ ಥರ ಮಾಡ್ತಾರೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಸೈಡ್ ಅನ್ನ ಆಗೋಕ್ಕೆ ಇಟ್ಕೊಂಬಿಡ್ತಾರೆ ಇನ್ನೊಂದು ಸೈಡು ಗೊಜ್ಜನ್ನ ರೆಡಿ ಮಾಡೋಕೆ ಇಟ್ಕೊಂಡ್ಬಿಡ್ತಾರೆ ಸೊ ಆ ಗೊಜ್ಜು ಅನ್ನ ಆಗೋಷ್ಟರೊಳಗಡೆ ಅಲ್ಲ ಸಾರಿ ಗೊಜ್ಜು ಆಗೋಷ್ಟ್ರೊಳಗಡೆ ಅನ್ನ ಕೂಡ ಆಗೋಗಿರುತ್ತೆ ಸೊ ಅವಾಗ ಆರಾಮಾಗಿ ಈಸಿಯಾಗಿ ಮಿಕ್ಸ್ ಮಾಡ್ಕೊಬೋದು ಅಂತ ಈ ಥರ ಮಾಡ್ತಾರೆ ಇದನ್ನು ನೀವು ಕೂಡ ಫಾಲೋ ಮಾಡ್ಬೋದು ಇಲ್ಲಿ ನಾನು ಯಾವುದೇ ರೀತಿ ಮೆಷರ್ಮೆಂಟು ಅದು ಇದು ಎಲ್ಲ ಏನು ಹೇಳ್ತಾ ಇಲ್ಲ ನಮ್ಮ ಆಲ್ಮೋಸ್ಟ್ ಯಾವಾಗು ಕಣ್ಣತೆ ಪ್ರಕಾರನೇ ನೋಡ್ಬಿಟ್ಟು ಹಾಕ್ತಾರೆ ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು ಅಂತ ಅವ್ರೇನು ಮೆಷರ್ ಮಾಡಿಬಿಟ್ಟು ಹಾಕೋಲ್ಲ ಸೊ ಇವಾಗ ಒಗ್ಗರಣೆಗೆ ಕಡಲೆ ಸಾಸಿವೆ ಕಡಲೆ ಕಡಲೆಬೇಳೆ ಬೇಳೆ ಈರುಳ್ಳಿ ಮತ್ತು ಕರ್ಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದಾರೆ ಈ ಕಡೆ ಆ ಥರ ಕಡೆ ಫ್ರೈ ಮಾಡ್ತಾ ಇಟ್ಬಿಟ್ಟು ಈ ಕಡೆ ವಾಂಗಿಭಾತ್ ಬದನೆಕಾಯಿನ ಜಿಗ್ಝ್ಯಾಕ್ ಶೇಪಲ್ಲಿ ಕಟ್ ಮಾಡ್ತಿದ್ದಾರೆ ವಾಂಗಿಭಾತ್ನ ಈ ತುಂಬ ಜನ ತುಂಬ ಥರ ಮಾಡ್ತಾರೆ ಕೆಲವರು ಕುಕ್ಕರಲ್ಲಿ ಹಾಕ್ಬಿಟ್ಟು ಈ ಪಲಾವ್ ಥರ ಮಾಡ್ತಾರಲ್ಲ ಆ ಥರ ವಿಷಲ್ ಕೂಗ್ಸ್ಬಿಟ್ಟು ಮಾಡ್ತಾರೆ ನಮ್ಮ ಮನೇಲಿ ಈ ಥರ ಗೊಜ್ಜು ರೆಡಿ ಮಾಡಿಬಿಟ್ಟೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಈ ರೆಸಿಪಿನ ಶೇರ್ ಮಾಡಿಬಿಟ್ಟು ನನಗೆ ಹೇಳಿ ಟ್ರೈ ಮಾಡಿಬಿಟ್ಟು ಹೇಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಈ ರೆಸಿಪಿನ ಶೇರ್ ಮಾಡಿ ನೋಡೋಣ ನೀವು ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಗೊತ್ತಾಗತ್ತೆ ಇವಾಗ ಆ ಕಡೆ ಅನ್ನ ಕುದೀತಾ ಇದೆ ಕುದೀತಿದ್ದಾಗೆ ಇವಾಗ ಇಲ್ಲಿ ಬದನೆಕಾಯಿನ ಫ್ರೈ ಮಾಡೋಕಾಗ್ತಿದ್ದಾರೆ ಈ ಬದನೆಕಾಯಿ ಒಂದು ಸ್ವಲ್ಪ ಬಾಡಿಬಿಟ್ಟು ಕಲರು ಚೇಂಜ್ ಆಗುತ್ತೆ ಬಾಡ್ತಿದ್ದಂಗೆ ಬಾಡಿಬಿಟ್ಟು ಒಂದು ಸ್ವಲ್ಪ ಸಾಫ್ಟ್ ಬೇರೆ ಅದರಲ್ಲಿ ಬ ಸಾಂಬಾರಲ್ಲೆಲ್ಲ ಬದನೆಕಾಯಿ ತಿಂತಾರೋ ಇಲ್ಲೋ ಗೊತ್ತಿಲ್ಲ ನಾನು ಮಾತ್ರ ವಾಂಗಿ ಭಾತ್ರೆ ಬದ್ನೆಕಾಯಿ ತಿಂತಿನಿ ಅಚ್ಕಂಡ್ ಅದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲೂ ಇದು ಬೇರೆ ಕೂಡ ಅನ್ನ ಆಲ್ಮೋಸ್ಟ್ ಹಾಕ್ ಆಗ್ತಾ ಬಂತು ಇನ್ನೇನಿದ್ರು ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಸ್ಟೀಮ್ ಕೊಟ್ಬಿಟ್ರೆ ಅನ್ನ ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ ಸೊ ಬದನೆಕಾಯಿನ ನೀವು ಸೈಡ್ಗೆ ಎತ್ಕೊಬೇಕಾಗತ್ತೆ ನಮ್ಮಮ್ಮ ಸ ಪಾತ್ರೆ ದೊಡ್ಡ ಪಾತ್ರೆಲ್ಲೇ ಮಾಡ್ತಿರೋದ್ರಿಂದ ಸಪ್ ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಈ ಕಡೆ ಮಾತ್ರ ಟೊಮೊಟೊನ ಮಾತ್ರ ಚೆನ್ನಾಗಿ ಫ್ರೈ ಆಗೋಕ್ಕೆ ಇಟ್ ಬಿಟ್ಟಿದ್ದಾರೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಟೊಮೆಟೊ ಎಲ್ಲ ಸಾಫ್ಟ್ ಆಗಿಬಿಟ್ಟು ಸಾಫ್ಟ್ ಆಗಬೇಕಾಗುತ್ತೆ ಸಾಫ್ಟ್ ಆದಮೇಲೆ ಇಲ್ಲಿ ಖಾರದ ಪುಡಿ ಮತ್ತು ವಾಂಗಿಭಾತ್ ಪೌಡರು ಮತ್ತು ಸಕ್ಕರೆ ಹಾಕಿದ್ದಾರೆ ಯೂಶಲಿ ಬೆಲ್ಲ ಹಾಕ್ತಿದ್ರು ಬೆಲ್ಲ ಇಲ್ಲ ಅಂತಂದ್ಬಿಟ್ಟು ಸಕ್ಕರೆ ಹಾಕಿದ್ದಾರೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ವಾಸನೆ ಅದು ಏನು ಮಸಾಲೆ ಹಾಕಿದರೆ ಅದೊಂದು ಸ್ವಲ್ಪ ವಾಸನೆ ಹೋಗೋಂಟು ಸ್ವಲ್ಪ ಫ್ರೈ ಮಾಡಿದ್ರೆ ವಾಂಗಿ ಭಾತು ಪೌಡರ್ ಆರಾಮಾಗಿ ರೆಡಿ ಆಗುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಸೊ ಇವಾಗ ಈ ಪಾತ್ರೆಗೆ ಅನ್ನ ಹಾಕ್ಕೊತಿದ್ದಾರೆ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ವಾಂಗಿ ಭಾತ್ ಆರಾಮಾಗಿ ರೆಡಿ ಆಗುತ್ತೆ ಟೇಸ್ಟಿಯಾಗಿರೋ ವಾಂಗಿ ಭಾತ್ ರೆಡಿ ಆಗುತ್ತೆ ನಾರ್ಮಲ್ ವಾಂಗಿ ಅಲ್ಲ ಟೇಸ್ಟಿಯಾಗಿರೋ ವಾಂಗಿ ರೆಡಿ ಆಗುತ್ತೆ ಇವಾಗ ನೀವು ನೋಡ್ಬೋದು ಐ ಥಿಂಕ್ ಇದು ಕಲ್ಸೋಕ್ಕೂ ಇಷ್ಟ ಆಗುತ್ತೆ ಕಲಿಸ್ತಾ ಇರೋದು ನೋಡೋಕ್ಕೂ ಇಷ್ಟ ಆಗುತ್ತೆ ನನಗಂತೂ ಇಷ್ಟ ಈ ಥರ ಕಲಿಸೋದು ಈ ಥರ ಮಾಡೋದು ನೋಡೋಕೆ ಇಷ್ಟ ಒಂಥರ ಚೆನ್ನಾಗಿರುತ್ತೆ ಏನೋ ಒಂಥರ ಅನ್ನ ಮತ್ತು ಗೊಜ್ಜು ಎಲ್ಲ ಡಿಸ್ಕೋ ಡ್ಯಾನ್ಸ್ ಆಡಿಕೊಂಡು ಮಿಕ್ಸ್ ಇರೋ ಥರ ಅನಿಸ್ತಾ ಇರತ್ತೆ ನನಗಂತೂ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ನೀವು ನೋಡಿ ಎಂಜಾಯ್ ಮಾಡಿ ಅಂತಂದ್ಬಿಟ್ಟು ಇದನ್ನು ಕೂಡ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ನೀವೊಂದು ಸರ್ತಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ನಮ್ಮದು ಊಟ ಆಯಿತು ಇವಾಗ ನಮ್ಮ ಪಪ್ಪಿಗೂ ಊಟ ರೆಡಿ ಮಾಡಬೇಕಲ್ಲ ಸೊ ಅದಕ್ಕೆ ಒಂದು ಸ್ಪ ಅದಕ್ಕೆ ಒಂದು ಹಿಡಿ ರಾಯಲ್ ಕೆನಲ್ಗೆ ಒಂದು ಸ್ಪೂನಷ್ಟು ಸರ್ಲಾಕಿ ಹಾಕಬೇಕಾಗತ್ತೆ ಈ ರಾಯಲ್ ಕೆನಲ್ ಏನಿಲ್ಲರು ಅಂದರೂ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಬಿಫೋರೇ ಸೋಕ್ ಇಡಬೇಕಾಗತ್ತೆ ನೀರಲ್ಲಿ ಸೋಕ್ ಮಾಡಿದ್ಮೇಲೆ ಅದು ಈ ಥರ ಉಬ್ಬಿ ಸಾಫ್ಟ್ ಆಗುತ್ತೆ ಸೊ ಅವನಿಗೂ ನಾವು ನಾವು ಎಷ್ಟೊತ್ತಿಗೆ ತಿಂತೀರೋ ಅವ್ನಿಗೂ ಅಷ್ಟೊತ್ತಿಗೆ ಊಟ ರೆಡಿ ಮಾಡಿಬಿಡ್ತೀರಿ ಬೆಳಗ್ಗೆ ಎಷ್ಟೊತ್ತಿಗೆ ತಿನ್ನಿರ್ತಾನೆ ನಾವು ಊಟ ನಾವು ಊಟ ಮಾಡೋ ಟೈಮ್ಗೆ ಅವನು ತಿನ್ನಲಿ ಅಂತಂದ್ಬಿಟ್ಟು ನಮ್ಮ ಜೊತೆ ಸೊ ಇದನ್ನೆಲ್ಲ ಸಾಫ್ಟಾಗಿ ಕಲ್ಸ್ಕೊಬೇಕಾಗುತ್ತೆ ಯಾಕಂದರೆ ಅವ್ನು ಇನ್ನೂ ಚಿಕ್ಕ ಮಗು ಆಗಿರೋದಂತ ಅವ್ನ ಒನ್ ಆ್ಯಂಡ್ ಆಫ್ ಮಂತ್ ಬೇಬಿ ಅವನು ಸೊ ಅವನಿಗೆ ಈ ಥರ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ಪಾಯಸ ಥರ ಮಾಡಿ ಕೊಡಬೇಕಾಗುತ್ತೆ ಹಾಗೆ ಕೊಡೋಂಗಿಲ್ಲ ಪಾಯಸ ಥರ ಮಾಡಿಕೊಟ್ರೆ ಆರಾಮಾಗಿ ಅವನು ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಸೊ ಯಾವಾಗ ನಾನು ಇದನ್ನು ಇವಾಗ ಫುಡ್ ಕೊಡ್ತಿದ್ದೀನಿ ಅಂತಂದರೆ ನೆಕ್ಸ್ಟು ಯಾವಾಗ ಕೊಡ್ತೀನೋ ಅದಕ್ಕೆ ಇವಾಗೇ ಸ ರಾಯಲ್ ಕೆನಲ್ನ ಸೋಕ್ ಮಾಡಿ ಹಾಕ್ಬಿಡ್ತೀನಿ ಯಾಕಂದರೆ ಇಲ್ಲಾಂದರೆ ಮರ್ತೋಗ್ಬಿಡ್ತೀನಿ ಇಲ್ಲಾಂದರೆ ಅವ್ನಿಗೆ ಹಸುವಾಗಿರುತ್ತೆ ಸಡನ್ನಾಗಿ ಕೊಡಬೇಕು ಅಂತಂದರೆ ಆ ಸೋಕ್ ಆಗೋ ಗಂಟಾ ವೆಯ್ಟ್ ಮಾಡಬೇಕು ಅದಕ್ಕೆ ಅವ್ನಿಗೆ ಯಾವಾಗ ಊಟ ಹಾಕ್ತೀನೋ ಆ ಟೈಮಲ್ಲೇ ಒಂದು ಹಿಡಿ ಎತ್ಬಿಟ್ಟು ಸೋಕ್ ಮಾಡೋಕ್ಕೆ ಇಟ್ಬಿಡ್ತೀನಿ ಇವಾಗ ನೀವು ನೋಡ್ಬೋದು ಅದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ರಾಯಲ್ ಕ್ಯಾನ ಹಾಕ್ಬಿಟ್ಟು ಸೋಪ್ ಮಾಡೋಕ್ಕೆ ಬಿಟ್ಬಿಡ್ತೀನಿ ಅದು ಆರಾಮಾಗಿ ಸೋಪ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಊಟ ಕೊಡೋ ಟೈಮಲ್ಲಿ ಮಾತ್ರ ಇವ್ನು ಹೇಳಿದ ಮಾತು ಕೇಳೋದು ಇಲ್ಲಾಂದರೆ ಕುತ್ಕೊಂಡ್ರೆ ಕೂತ್ಕೊತಾನೆ ನಿಂತ್ಕೊಂಡ್ರೆ ನಿಂತ್ಕೊತಾನೆ ಇಲ್ಲಾಂದರೆ ಮನೆ ಡಿಸ್ಕೋ ಡ್ಯಾನ್ಸ್ ಆಡ್ಕೊಂಡು ಅಲ್ಲಿ ಇಲ್ಲಿ ಏನು ಇರುತ್ತೆ ಎಲ್ಲ ಬಂದು ಕಚ್ಕೊಂಡು 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 ಎತ್ತಿ ಹಾಲನ್ನೆಲ್ಲ ಗಬ್ಬೆಲಿ ಸಿಕ್ಕಿರ್ತಾನೆ ಊಟ ಕೊಡೋ ಟೈಮಲ್ಲಿ ಮಾತ್ರ ಹೇಳಿದ ಮಾತು ಕೇಳ್ತಾನೆ

ಇದು ಬಂದು ನಾನು ಸರ್ಲಾಕ್ ಹಾಕಿರೋದು ಬೇರೆ ಸರ್ಲಾಕು ಮತ್ತು ವಾಟರ್ ಎರಡು ಮಿಕ್ಸ್ ಮಾಡಿಬಿಟ್ಟು ಅವ್ನಿಗೆ ಕೊಟ್ಟಿರೋದು ಇದು ಸೊ ಅವ್ನಿಗೆ ಊಟ ಕೊಟ್ಬಿಟ್ಟು ನಾನು ಊಟ ಹಾಕ್ಕೊಂಡು ನಾನು ಯಾವಾಗೂ ಊಟ ತಿನ್ನೋ ಟೈಮಲ್ಲಿ ಮೀಡಿಯಾ ಮಾಸ್ಟರ್ಸ್ ಚಾನಲ್ಸ್ ಕಂಟಿನ್ಯೂಸ್ ಆಗಿ ನೋಡೇ ನೋಡ್ತೀನಿ ಅದೇನೇ ಹೊಸ ವೀಡಿಯೋ ಹಾಕಿದ್ರು ಆ ಟೈಮಲ್ಲಿ ನೋಡ್ತೀನಿ ನಾನು ಹಾಕಿ ಟೈಮ್ಗೆ ನೋಡ್ತೀನಿ ಇಂಟರ್ನ್ಯಾಷನಲ್ ನ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಸೊ ಊಟ ಎಲ್ಲ ಆದಮೇಲೆ ಮೇಲೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ಸಾಸಿವೆ ಗಿಡ ಬಂದಿತ್ತು ಎರಡು ನಾವು ಹಾಕಿರಲಿಲ್ಲ ಅದೇ ವಾಲಂಟಿಯರಾಗಿ ಬಂದಿತ್ತು ಸೊ ಅದು ಬಂದಿತ್ತಲ್ಲ ಸರಿ ಆಯಿತು ಅಂತಂದ್ಬಿಟ್ಟು ಅದು ಕಂಪ್ಲೀಟಾಗಿ ಎಲ್ಲ ಮೇಲೆ ಕಿತ್ಕೊಂಬಂದ್ಬಿಟ್ಟು ಸಡಿ ಬಿಡ್ಸೋಣ ಅಂತಂದ್ಬಿಟ್ಟು ಏನೇ ಕೆಲಸ ಮಾಡ್ತಿದ್ರು ಅವ್ನು ಫಸ್ಟ್ ಬಂದು ಮಖ ನೋಡಿಸ್ಬಿಡ್ಬೇಕು ಆ ಕಡೆ ಮಖ ನೋಡಿಸ್ಬಿಟ್ಟು ಈ ಕಡೆ ಕ್ಯಾಮ್ರ ಹಿಂದೆ ಬಂದ್ಬಿಟ್ಟು ನನ್ನ ಕಾಲ ಹತ್ರ ಬಂದ್ಬಿಟ್ಟು ಕಾಲು ಕಚ್ತಾ ಇದ್ದ ಅವನು ಇವಾಗ ಎಲ್ಲ ಡ್ರೈ ಆದಮೇಲೆ ಕಿತ್ಕೊಂಬ ಡ್ರೈ ಆದಮೇಲೆ ಕಿತ್ಕೊಂಬಂದಿರೋದು ಕಿತ್ಕೊಂಬಂದ್ಬಿಟ್ಟು ಕಂಪ್ಲೀಟಾಗಿ ಅದನ್ನು ಈ ಥರ ಹಿಂಗಂದರೆ ಸಾಕು ಅದೇ ಬಂದುಬಿಡುತ್ತೆ ಸೊ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಟೆರಸ್ ಗಾರ್ಡನಲ್ಲಿ ಯಾ ಟೆರಸ್ ಮೇಲೇ ಯಾವ ರೀತಿ ವೆಜಿಟೇಬಲ್ಸ್ ಆಗಿರ್ಬೋದು ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಇಂಡೋರ್ ಪ್ಲಾಂಟ್ಸ್ನ ಯಾವ ರೀತಿ ಕೇರ್ ಮಾಡ್ಬೋದು ಮನೆ ಒಳಗಡೆ ಯಾವ ರೀತಿ ಇಂಡೋರ್ ಪ್ಲಾಂಟ್ಸ್ನಿಟ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಲೈಫ್ ಲಾಂಗ್ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರುತ್ತೆ ಅನ್ನೋದನ್ನೆಲ್ಲ ನಾನು ನನ್ನ ಚಾನಲಲ್ಲಿ ಹೇಳಿದ್ದೀನಿ ವೀಡಿಯೋಸ್ ಕೂಡ ಹಾಕಿದ್ದೀನಿ ಯಾವ ರೀತಿ ಪ್ರೊಪಗೇಟ್ ಮಾಡೋದು ಅನ್ನೋದು ಕೂಡ ಹಾಕಿದ್ದೀನಿ ನಿಮಗೆ ಫ್ರೀ ಇದ್ದರೆ ನನ್ನ ಚಾನಲ್ನ ಹೋಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗಿದ ಚೆನ್ನಾಗಿ ಬಿಡಿಸ್ತಾ ಚೆನ್ನಾಗಿ ಅಂತೀನಿ ಅದನ್ನೆಲ್ಲ ಬಿಡಿಸಿದ ಮೇಲೆ ನೋಡಿ ಇಷ್ಟ ಆಗಿದೆ ಸಿಕ್ಸ್ ಸ್ಪೂನಲ್ಲಿ ಒನ್ ಸ್ಪೂನ್ ಆಗಿದೆ ಅಂತ ಹೇಳ್ಬೋದು ಅದು ಎಷ್ಟೇ ಆಗಲಿ ಒನ್ ಸ್ಪೂನೇ ಆಗಲಿ ಎಷ್ಟೇ ಆಗಲಿ ನಮ್ಮ ಖುಷಿ ನಮ್ಮ ಖುಷಿ ಆ ಒನ್ ಸ್ಪೂನ್ಗೆ ಎಷ್ಟು ಕಸ ಬಿದ್ದಿದೆ ಸೊ ಅದು ಎಷ್ಟೇ ಆಗಿರಿ ಒಂದು ಸ್ಪೂನೇ ಆಗಲಿ ಜಾಸ್ತಿ ಸ್ಪೂನೇ ಆಗಲಿ ಅದು ನಮ್ಮ ನಮ್ಮ ಟೆರಸ್ ಗಾರ್ಡ್ ಮೇಲೆ ನಾವು ದಿನ ಅದಕ್ಕೆ ನೀರು ಹಾಕಿ ಅದು ಹೂವು ಆಗಿ ಹೂವಿಂದ ಈ ಥರ ಸೀಡ್ಸ್ ಫಾರ್ಮ್ ಆಗಿ ಅದು ಬಾಡಿ ಅದನ್ನು ಕಿತ್ಕೊಂಬಂದು ಬಿಡಿಸಿದ್ದೀರಂತಂದ್ರೆ ಅದೊಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಹ್ಯಾಪಿನೆಸ್ ಕೊಡುತ್ತೆ ನೀವು ಅದನ್ನು ಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿ ಚೆನ್ನಾಗಿರುತ್ತೆ ಅದು ಸೊ ನಾನು ಈ ಕಡೆ ಸಾಸಿವೆ ಬಿಡಿಸ್ತಿದ್ದೆ ನಮ್ಮಮ್ಮ ಈ ಸೈಡ್ ಬೆಳ್ಳುಳ್ಳಿ ಬಿಡಿಸ್ತಾಯಿದ್ರು ಇಬ್ಬರು ಕಂಪ್ನಿ ಕೊಟ್ಕೊಂಡು ಇಬ್ಬರು ಮಾತಾಡಿಕೊಂಡು ನಾನು ಈ ಕಡೆ ಬಿಡಿಸ್ತಿದ್ದೆ ಅವ್ರು ಆ ಕಡೆ ಬಿಡಿಸ್ತಿದ್ದೆ ಸೊ ಈ ರೀತಿ ಬೆಳಗ್ಗೆ ಟೈಮ್ ಸ್ಪೆಂಡ್ ಆಗೋಗುತ್ತೆ ಸೊ ನನ್ನ ಚಾನಲಲ್ಲಿ ನಿಮಗೆ ಡೈಲಿ ಲಾಗ್ಸ್ ಬೇಕಾ ಮಾರ್ನಿಂಗ್ ಲಾಕ್ಸ್ ಬೇಕಾ ಈವ್ನಿಂಗ್ ಲಾಕ್ಸ್ ಬೇಕೆಲ್ಲ ಕಂಪ್ಲೀಟ್ ಡೇ ಲಾಗ್ಸ್ ಬೇಕಾ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ನಾನು ಆ ಥರ ಲಾಗ್ಸ್ ಮಾಡಿ ಹಾಕ್ತೀನಿ ಸೊ ಹೊರಗಡೆ ಹೋಗಿ ತರಕಾರಿ ತರಕೋಗಿದ್ವಿ ನಮಗೆ ಏನು ಹೆವಿ ತರಕಾರಿ ತರಲ್ಲ ಇವಾಗ ಒಂದು ಮೂರು ನಾಲ್ಕು ದಿನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಟೊ ಮಾತ್ರ ತೊಗೊಂಬರ್ತೀರಿ ಸೊ ಈ ಲಾಗ್ ನಿಮಗೆ ಮಾರ್ನಿಂಗ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್